ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ 4ನೇ ತರಗತಿ ವಿಷಯ ಗಣಿತ ಅಧ್ಯಾಯ 2 ಸಂಖ್ಯೆಗಳು ಇದರಲ್ಲಿ ಅಭ್ಯಾಸ 2.3 ಇದನ್ನು ಏನು ಮಾಡೋಣ, ಬಿಡಿಸೋಣ. ಈಗಾಗಲೇ 2.2 ಅಭ್ಯಾಸದಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ಏನು ಮಾಡಿದ್ದೀವಿ, ಬಿಡಿಸಿದ್ದೀವಿ. ಹೌದಾ? ಹಾಗಾದರೆ ಮೊದಲನೇದೇನಿದೆ ನೋಡಿ, ಖಾಲಿ ಬಿಟ್ಟ ಜಾಗಗಳನ್ನು ಸರಿಯಾದ ಉತ್ತರಗಳಿಂದ ತುಂಬು ಅಂತ ಹೇಳಿದ್ದಾರೆ. ಏನು ಅಂತಂದರೆ ನೋಡಿ, 9ರ ಸ್ಥಾನ ಬೆಲೆಯನ್ನು ಬರೀಬೇಕು ಮತ್ತು ಮುಖ ಬೆಲೆಯನ್ನು ಬರೀಬೇಕು. ಇಲ್ಲಿ ಕೊಟ್ಟಿದ್ದಾರೆ ಅವರ ಸಂಖ್ಯೆ 6974 ಅಂತ ಕೊಟ್ಟಿದ್ದಾರೆ. ಈ ಒಂದು ಸಂಖ್ಯೆಯಲ್ಲಿ 9ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯನ್ನು ಬರೀಬೇಕು. ಈಗಾಗಲೇ ನೀವು ಸ್ಥಾನ ಬೆಲೆಯನ್ನು ಕಲ್ತಿದ್ದೀರಿ, ಯಾಕಂದರೆ ನಾವು ಸ್ಥಾನ ಬೆಲೆ ಕೋಷ್ಟಕದ ಬಗ್ಗೆ ನಿಮ್ಗೆ ಮುಂಚೆನೆ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಮುಖ ಬೆಲೆ ಅನ್ನುವಂಥ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ಮುಖ ಬೆಲೆ ಅಂದರೆ ಫೇಸ್ ವ್ಯಾಲ್ಯೂ. ಫೇಸ್ ಅಂದರೆ ಅದು ಯಾವುದನ್ನು ತೋರಿಸ್ತದಲ್ಲ ಅದನ್ನೇ ಬರಿಬೇಕು. ಈಗ 9ರ ಸ್ಥಾನ ಬೆಲೆ ನೋಡಿ, ಬಿಡಿ 10 100 100 ಸ್ಥಾನದಿದೆ, ಸ್ಥಾನದಲ್ಲಿದೆಯಲ್ಲ. ಹಾಗಾದರೆ ಅದರ ಸ್ಥಾನ ಬೆಲೆ ಎಷ್ಟಾಗಿರುತ್ತೆ ಅಂದರೆ 900 ಆಗಿರುತ್ತೆ. ಮುಖ ಬೆಲೆ ಎಷ್ಟು? 9. ಅಂದರೆ ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಮುಖ ಬೆಲೆಯನ್ನು ಹೊಂದಿರ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ ಇದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲನ್ನು ನೋಡಿ. ಇದೇ ಲೆಕ್ಕದಲ್ಲಿ 7ರ ಸ್ಥಾನ ಬೆಲೆ, 7ರ ಸ್ಥಾನ ಬೆಲೆ ಯಾವುದು? ಬಿಡಿ 10 ಅಂದರೆ 70. ಅದರ ಸ್ಥಾನ ಬೆಲೆ ಎಷ್ಟಾಯಿತು? 70 ಆಯಿತು. ಹಾಗಾದರೆ ಅದರ ಮುಖ ಬೆಲೆ 7. ಆ ಕೊಟ್ಟ ಸಂಖ್ಯೆಯೇ ಮುಖ ಬೆಲೆ ಆಗಿರ್ತದೆ. ಸ್ಥಾನ ಬೆಲೆ ನಾವು ಎಣಿಸಿ ಅದು ಯಾವ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನು ಬರಿಬೇಕು. ಅರ್ಥ ಆಯ್ತಲ್ಲ? ಈಗ ನೋಡಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಲು. 3093 ಇದೆ, ಹೌದಾ? ಹಾಗಾದರೆ ಈ ಮೂರರ ಸ್ಥಾನ ಬೆಲೆ ಎಷ್ಟು ಅಂತಂದರೆ ಬಿಡಿ 10 100 ಸಾವಿರ. ಸಾವಿರ ಅಂದರೆ 3000. ಸ್ಥಾನ ಬೆಲೆ 3000, ಮುಖ ಬೆಲೆ ಎಷ್ಟು? 3. ಹೌದಾ? ಈ ಕಡೆ ನೋಡಿ, ಇಲ್ಲಿ ಒಂದು 3 ಇದೆ. ಹಾಗಾದರೆ ಈ 3ರ ಸ್ಥಾನ ಬೆಲೆ ಎಷ್ಟಾಗಿರುತ್ತೆ ಮಕ್ಕಳೇ? 3. ಯಾಕಂದರೆ ಇದು ಬಿಡಿ ಸ್ಥಾನದಲ್ಲಿದೆ ಅಲ್ಲ, ಅದಕ್ಕೋಸ್ಕರ ಇದು 3 ಆಗಿರುತ್ತೆ. ಮುಖ ಬೆಲೆ ಎಷ್ಟಾಗಿರುತ್ತೆ? ಅದು ಕೂಡ 3. ನೋಡಿ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಎರಡು ಒಂದೇ ಆಗಿದೆ. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪುಸ್ತಕವನ್ನು ಕೂಡ ನೀವು ರೆಫರ್ ಮಾಡಿ, ಅಲ್ಲಿ ನಿಮಗೆ ಅರ್ಥ ಆಗ್ತದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ 4267ರಲ್ಲಿ 6ರ ಸ್ಥಾನ ಬೆಲೆಯ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಹೌದಾ? ಇದರಲ್ಲಿ ಏನು ಕೇಳಿದ್ದಾರೆ ನೋಡಿ, 6 ಅಂದರೆ ಮೊದಲು 10ರ ಸ್ಥಾನದಲ್ಲಿದೆ. ಇದರ ಏನು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ? ಸ್ಥಾನ ಬೆಲೆ ಎಷ್ಟಾಗುತ್ತೆ? 60 ಆಗುತ್ತೆ. ಹೌದಾ? ನೋಡಿ, 60 ಸ್ಥಾನ ಬೆಲೆ. ಮುಖ ಬೆಲೆ ಎಷ್ಟು? 6. ಅವೆರಡನ್ನೂ ವ್ಯತ್ಯಾಸ ಮಾಡಂದಾರೆ. ಅಂದರೆ 60ರಲ್ಲಿ 6 ಹೋದರೆ ಎಷ್ಟಾಗುತ್ತೆ ಮಕ್ಕಳೇ? 54 ಆಗುತ್ತಲ್ಲ. ಹಾಗಾದರೆ ಆನ್ಸರ್ ಯಾವುದು? ಡಿ ಕೊಟ್ಟಿದ್ದಾರೆ ನೋಡಿ. ಡಿ ಎಷ್ಟಾಗುತ್ತೆ? ಇದು ಅದರ ಒಂದು ಸರಿಯಾದ ಉತ್ತರ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. 1694ರಲ್ಲಿ ಸ್ಥಾನ ಬೆಲೆಯು ಮುಖ ಬೆಲೆಗೆ ಸಮನಾಗಿರುವ ಸಂಖ್ಯಾ ಸೂಚಕ. ಈಗಾಗಲೇ ಇಲ್ಲಿ ತಿಳಿಸಿದ್ದೀನಿ ನೋಡಿ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಸೇಮ್ ಬಂದಿದೆಯಲ್ಲ, ಆ ತೆರನಾಗಿ 1694ರಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಸಮನಾಗಿರ್ತಕ್ಕಂಥ ಒಂದು ಸಂಖ್ಯಾ ಸೂಚಕ ಯಾವುದು? ಇಲ್ಲಿ ಕೊಟ್ಟಿರ್ತಕ್ಕಂಥ 0 ಆಗುತ್ತೋ, 1 ಆಗುತ್ತೋ, 4 ಆಗುತ್ತೋ, 6 ಆಗುತ್ತೋ ನೋಡೋಣ. ನೋಡಿ, 0 ಅಂತೂ ಇಲ್ಲವೇ ಇಲ್ಲ ಈ ಸಂಖ್ಯೆಯಲ್ಲಿ, ಅದು ಬರೋದಿಲ್ಲ. 1 1000 ಸ್ಥಾನದಲ್ಲಿದೆ, ಮುಖ ಬೆಲೆ 1 ಆಗುತ್ತೆ, ಆದರೆ ಸ್ಥಾನ ಬೆಲೆ 1000 ಆಗುತ್ತೆ, ಇದು ಕೂಡ ಬರಲ್ಲ. 4 ನೋಡಿ, ಬಿಡಿ ಸ್ಥಾನದ ಇದೆ, ಅದರ ಸ್ಥಾನ ಬೆಲೆನೂ 4 ಆಗುತ್ತೆ, ಮುಖ ಬೆಲೆನೂ ಕೂಡ 4 ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ 4. 6 ಆಗೋದಿಲ್ಲ ನೋಡಿ, 6 100ರ ಸ್ಥಾನದಲ್ಲಿದೆ, ಅದರ ಸ್ಥಾನ ಬೆಲೆ 600 ಆಗುತ್ತೆ. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ನೀವೇನು ಮಾಡಬೇಕು, ಸಂಖ್ಯೆಗಳನ್ನು ತಿಳಿದುಕೊಂಡು ಬಿಡಿಸ್ಬೇಕು. ಅರ್ಥ ಆಯ್ತಲ್ಲ? ಇದು 2.3 ಅಭ್ಯಾಸದಲ್ಲಿ ಇರ್ತಕ್ಕಂಥ ಲೆಕ್ಕಗಳು, ನಾನು ನಿಮಗೆ ಒಂದು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಲೆಕ್ಕಗಳು ನಿಮಗೆ ಅರ್ಥ ಆಗಿದಾವಂತೆ ನಾನು ಭಾವಿಸಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಮಕ್ಕಳೇ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.